ದರ್ಶನ್ ತಪ್ಪು ದರ್ಶನ್ ಅಭಿಮಾನಿಯೊಬ್ಬರು ಹೊಯೋ ಹೊಯೋರಿದ್ದೆ ಈಗ ಜೈಲ್ ಬಳಿ ಬಂದು ದರ್ಶನ್ ಭೇಟಿಗೆ ಭೇಟಿ ಮಾಡ್ಬೇಕು ಅಂತೇಳಿ ಇಲ್ಲಿ ಪೊಲೀಸರ ಬಳಿ ಗಲಾಟೆ ಮಾಡ್ತಾರಂಥದ್ದು ಅಂದ್ರೆ ಸಾಕಷ್ಟು ಜನ ಅಭಿಮಾನಿಗಳು ಏನೋ ವಿಕಲಚೇತ್ರ ಇರ್ಬೋದು ಅಥವಾ ವಿಕಲಚೇತನ ಯುವತಿಯರು ಬರ್ತಾ ಇದ್ರು ಜನೇ ಸಹ ಸಾಕಷ್ಟು ಅಭಿಮಾನಿಗಳು ಜೈಲ್ ಹತ್ರ ಬಂದು ಒಂದು ದರ್ಶನ ನೋಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಿದ್ರು ಆದ್ರೆ ಇವತ್ತು ಬೆಳ ಬೆಳಗ್ಗೆನೆ ಸಹ ಹುಬ್ಳಿಯಿಂದ ಒಬ್ರು ಅಜ್ಜಿ ಬಂದಿರೋದು ಈಗ ನೇರವಾಗಿ ಅವ್ರನ್ನೇ ಮಾತಾಡ್ತೀನಿ ಅಜ್ಜಿ ಈಗ ದರ್ಶನ್ ಜೈಲೊಳಗಿದ್ದಾರೆ ನಿಮ್ಮನ್ ಬಿಡಲ್ಲ ಅಂತ ಹೇಳ್ತಾ ಇದಾರೆ ಮತ್ತ್ ನೀವ್ ಯಾಕೆ ಬಂದ್ರೆ ಅಲ್ಲಿಂದ ನಮ್ಗೆ ಗೊತ್ತಿಲ್ಲ ನೋವು ಬಂದಿದಿ ಅಭಿಮಾನಿ ನೋಡಕ್ಕೆ ದರ್ಶನ್ಗೆ ನನ್ನ ಮಗ ನೋಡಕ್ ಬಂದಿ ನೀವ್ ಬಿಡ್ತಿರೋ ಇಲ್ಲ ಸಾಯ್ಬೇಕಿಲ್ಲ ನಾನು ಅಜ್ಜಿ ಅಲ್ಲ ಇ ಇಷ್ಟೊಂದು ವಿಗ್ ಜ ದರ್ಶನ ಬೇಡ ಅಂತೇಳಿದಾರೆ ಜೈಲು ಬಳಿ ಯಾರು ಬರೋದು ಬೇಡ ಅಭಿಮಾನಿಗಳು ಬಂದ್ರೆ ನಿರಾಸೆಯಿಂದ ಹೋಗೋದು ಬೇಡ ಅಂತ ಏ ಏನು ಮಾಡ್ತಾನ ಪಾಪ ಬೈ ನಾವು ಬಂದಿದ್ದೀವಿ ಓಡಿ ಬಂದಿದ್ದೀವಿ ನೋಡಕ್ಕೆ ದರ್ಶನ ಕೊಟ್ಟ ಬಾಯ್ ದೇವರಿಗೆ ದೇವರಿಗೆ ಬಿಡ್ಕೊಂಡೀನಿ ಎಲ್ಲರ್ಗೂ ಬಿಡ್ಕೊಂಡೀನಿ ನಾನು ದರ್ಶನಗೆ ಬಿಡಬೇಕು ಬಿಡ್ಬೇಕು ಅಂತ ಹೇಳಿ ಅಲ್ಲ ಈಗ ದರ್ಶನ್ ಕೊಲೆ ಆರೋಪಿಯಾಗಿ ಜೈಲ್ ಹೋಗಿದ್ದಾರೆ ಹೋಗಿದಾರೆ ಆ ಹೊಗ್ಯಾರೆ ಗೊತ್ತು ಹೊಗ್ಯಾರೆ ತಪ್ಪ ಯಾರು ಮಾಡಂಗಿಲ್ಲ ಎಲ್ಲಾರು ಮಾಡ್ತಾರೆ ಸಂವರ್ಸ್ಕೋಬೇಕು ಹೋಗ್ಬೇಕು ಮಾಡಿದು ಮಾಡಿ ಏನ್ ಮಾಡಕ್ ಬರ್ತೈತಿ ಬಿಡ್ಬೇಕು ಅವ್ರಿಗೆ ಪಾಪ ಬಿಡಲ್ಲ ಸಾಯ್ತೀನಿ ಅಂತ ಯಾಕೆ ಆ ನಾನ್ ನೋಡ್ಬೇಕು ದರ್ಶನ್ ಕುಟ ಮನ್ಸಲ್ಲ ಮಾತಾಡಿ ಹೋಗ್ಬಿಡ್ತೇನೆ ನಾನು ಊರಿಗೆ ಈಗ ಬರಲ್ಲ ನಾನು ರೊಕ್ಕ ಕೆಲಸ ಮಾಡಿ ಬಂದಿನಿ ಏನ್ ಮಾಡ್ಬೇಕು ಹೇಳ್ರಿ ಅಂದ್ರೆ ದರ್ಶನ್ ದರ್ಶನ್ರಿ ಅವಾಗ ಹಾ ನಾನು ಮೂರ್ ಸಲ ಹೋಗಿದ್ದೆ ದರ್ಶನ ಕುಟ ಮಾತಾಡಿ ಬಂದೆ ಬರ್ತಾರ ಮಾಡಿದ್ರು ಕೈ ಇಟ್ಟಿ ಬಂದಿನಿ ಕೈ ಹಿಡಿದಿ ಬಂದಿನಿ ದರ್ಶನದ ಅಷ್ಟ ಹಬ್ಬ ಮಾಡಿ ನಾವಂದ್ರೆ ನಮ್ಗೆ ನೋಡಂಗಿಲ್ಲ ಅಂದ್ರೆ ಬಡವ್ರಿಗೆ ಅಂದ್ರೆ ಭೇಟಿ ಯಾವಾಗಲೂ ಯಾವಾಗ್ಲೂ ಫಿಲಮ್ ಎಲ್ಲ ನೋಡ್ತಿದ್ದವ್ರು ಅಯ್ಯೋ ಜಗ್ ನೋಡಿನಿ ಜಗ್ ನೋಡಿ ಫಿಲಂ ಒಂದು ಫಿಲಂ ಬಂದ್ರೆ ನನ್ಗೆ ಬಹಳ ಇಷ್ಟ ನಾನು ನೋಡ್ತೀನಿ ಫಿಲಮ್ ಅವಂದ್ರೆ ಬಹಳ ಚಳ್ಳ ಅದ ನಮ್ಮ ಪಾಪ ಇವಾಗ ಬಿಡಲ್ಲ ಅವರು ಮತ್ತೆ ವಾಪಸ್ ಹೋಗಿ ನೀವು ಹುಬ್ಳಿಗೆ ಯಾಕೆ ಇಲ್ಲಿ ಒದ್ದಾಡ್ತೀಯ ಅಯ್ಯೋ ನನಗೆ ಒಂದ್ಸಲ ತೋರಿಸ್ತೀನಿ ನಾ ಹೋಗ ಬಿಡ್ತೀನಿ ಅಂತ ಹೇಳಿದ್ರೆ ನಾ ಇರಲ್ಲ ಅಜ್ಜಿ ಹತ್ತು ಲಕ್ಷ ಕೊಟ್ಟರೆ ಇರಲ್ಲ ನಾನು ಊರಿಗೆ ನಾ ಹೋಗ್ತೀನಿ ಹುಬ್ಬಳ್ಳಿಗೆ ನಾ ಇರಲ್ಲ ನಾ ಬಂದೀನಿ ನನ್ನ ದರ್ಶನ ನೋಡದೆ ಮಾತಾಡ್ತೀನಿ ಆಡ ಮಾತಾಡ್ತೀನಿ ನನ್ನ ದಾರಿ ನಾ ನೋಡ್ಕೋತೀನಿ ಅಷ್ಟೇ ಅವರು ಅವ್ರ ಹೆಂಡತಿ ವಿಜಯಲಕ್ಷ್ಮಿ ಮತ್ತೆ ಅವ್ರ ತಾಯಿ ಎಲ್ಲ ಹೋಗಿದ್ದಾರೆ ಭೇಟಿ ಮಾಡೋದಕ್ಕೆ ಆದ್ರೆ ಅಭಿಮಾನಿಗಳು ಕೊಡಲ್ಲ ಅವರು ಅಂತ ಅವರು ಹೋಗ್ತಾರೆ ಮನೆ ಅವರು ನಮ್ಮಂತವ್ರಿಗೆ ಬಿಡ್ಬೇಕು ಬಡವ್ರಿಗೆ ಅಜ್ಜಿ ಏನ್ ತಪ್ಪು ಮಾಡೀನಿ ಮತ್ತೆ ಇಷ್ಟು ಅಜ್ಜಿಯ ಮಾತಾಗಿರೋದು ಅಂದ್ರೆ ಹುಬ್ಳಿಯಿಂದ ಬಂದಿದ್ದೀನಿ ದರ್ಶನನ ನೋಡೋಕೆ ಅವಕಾಶ ಮಾಡಿಕೊಡಿ ಇಲ್ಲ ನಾನು ಇಲ್ಲೇ ಸಾಹಿತಿ ನಾನು ಹೇಳ್ತಾರೆ ಹೇಳ್ತಾ ಇರೋದು ಕ್ಯಾಮ್ರಾಮನ್ ಅಕ್ಷಯ ಜೊತೆ